ನಿಮಿಷಾಲು ಸ್ವೇ ಆಫ್ ಲೈಫ್ ಹೇಗಿದ್ದೀರಾ ತಾವೆಲ್ಲರೂ ಇವತ್ತು ನಾನು ನಮ್ಮ ಊರಿನ ಪಂಡರಿಂದ ಟೆಂಡರ್ ಕೊಕೊನಟ್ ಚಿಕನ್ ಅನ್ನು ಈ ಒಲೆಯಲ್ಲಿ ಮಾಡುತ್ತಾ ಇದ್ದೇನೆ ಈ ಟೆಂಡರ್ ಕೊಕೊನಟ್ ಚಿಕನ್ ಮಾಡಲಿಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳು ಮತ್ತೆ ಇದನ್ನು ಹೇಗೆ ಮಾಡುವಂತ ನೋಡೋಣ ಮೊದಲಿಗೆ ಈ ಬಾಣಲೆಯಲ್ಲಿ 3/4 ಕಿಲೋ ಕೋಳಿಯನ್ನು ಚಿಕನ್ ಅನ್ನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಹುಡಿ 3 ಟೀಸ್ಪೂನ್ ಜೀರಿಗೆ ಹುಡಿ 2 ಟೀಸ್ಪೂನ್ ಮತ್ತೆ 1/4 ಟೀಸ್ಪೂನ್ ಈ ಕಾಳು ಮೆಣಸಿನ ಹುಡಿ ಮತ್ತೆ 1 ಟೀಸ್ಪೂನ್ ಕೆಂಪು ಮೆಣಸು ಹುಡಿ ಜಿಂಜರ್ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀಸ್ಪೂನ್ ಗರಂ ಮಸಾಲಾ 1 ಟೀಸ್ಪೂನ್ ಇದು ಈ ಪುದೀನ ಮತ್ತು ಕೊತ್ತಂಬರಿಯನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ टीस्पून हाकिदेने मत्ते तुप्प टीस्पून एरडूवरे टीस्पून हाक्ता इद्देने ओंदु काल टीस्पून हळदि मत्ते इदु वैन वैट वैन इदु कूड ओंदु अर्ध ग्लास हाक्ता इद्देने ई सण्ण ग्लास अल्लि रुचिक्के तक्कष्टु उप्पु इवाग इल्लि ಈರುಳ್ಳಿಯನ್ನು ಬೈದಿಟ್ಟಿದ್ದೇನೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ ಎರಡು ಹಸಿ ಮೆಣಸು ಒಂದು ಟೊಮೆಟೊ ಇದು ಆಂಧ್ರ ಚಿಲ್ಲಿ ಅಂತ ಬೇಕಾದ್ರೆ ಹಾಕಬಹುದು ಇಲ್ಲಂದ್ರೆ ಪರವಾಗಿಲ್ಲ ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು 1 ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕು ಇದು ಮ್ಯಾರಿನೇಟ್ ಆಗುವ ತನಕ ಈ ಬಂಡ ಮೂರು ಬಂಡ ತೆಗೆದುಕೊಂಡಿದ್ದೇನೆ ಈ ಮೂರು ಬಂಡವನ್ನು ನಾನು ಕೊಯ್ದು ಈ ಬೆಂಕಿ ಮಾಡಿ ಬರ್ತೇನೆ चिकन स्वल्प लेमन ज्यूस अर्ध लेमन ज्यूस हाँता मत एलुदरणे सोप बेसपन हाँता पुनः ಸರಿಯಾಗಿ ಮಿಕ್ಸ್ ಮಾಡ್ತೇನೆ ಒಳ್ಳೆ ಮ್ಯಾರಿನೇಟ್ ಆಗಿದೆ ಬಂಡವನ್ನು ಕತ್ತರಿಸಿ ಇಟ್ಟಿದ್ದೇವೆ ಈ ರೀತಿ ನೀರು ತೆಗೆದಿದ್ದೇವೆ ಇದರದ್ದು ಇದರ ಒಳಗೆ ಬಾವೆ ಇದೆ ಈ ಚಿಕನ್ ಅನ್ನು ಇದರ ಒಳಗೆ ಹಾಕಿದ್ರೆ ಈ ಬಾವೆ ಚಿಕನ್ ಒಳ್ಳೆ ಫ್ಲೇವರ್ ಬರುತ್ತೆ ಮೂರು ಬಂಡ ಇದೆ ನಾನು ಈಗ ಇದರ ಒಳಗೆ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕ್ತಾ ಇದ್ದೇನೆ ಉಳಿತು ನಾವು ಸಾಕಾಗಬಹುದು ಅಂತ ಅನಿಸಿದೆ ಜಾಸ್ತಿ ಇಲ್ಲ ನೋಡಿ ಇಷ್ಟೇ ಇದನ್ನು ನಾವು ಸಂಜೆ ಫ್ರೈ ಮಾಡಿ ತಿಂತೇವೆ ಈ ಬಂಡಕ್ಕೆ ಈಗ ಮುಚ್ಚಲಿಕ್ಕಿದೆ ಅಂದ್ರೆ ಮಸಾಲೆ ಎಲ್ಲ ಹೊರಗೆ ಬರ್ತದಲ್ಲ ಅದಕ್ಕೆ ನಾನು ಫಾಲ್ ಪೇಪರ್ ತೆಗೆದುಕೊಂಡಿದ್ದೇನೆ ನೋಡಿ ಹೀಗೆ ಇದನ್ನು ಇದರ ಬಾಯಿಗೆ ಇಲ್ಲಿ ಇಡ್ತೇನೆ ಚಪ
ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ತಿಂದಿದ್ದೇನೆ. ಆಯಿಲ್ ಪೇಪರ್ ಇಟ್ಟೆ. ಇವಾಗ ಇದನ್ನು ಈ ತರ ಬಿಡಿಸಿ ಇದರ ಮೇಲೆ ಈಗ ಕವರ್ ಮಾಡ್ತೇನೆ. ಇದು ಅಂಟು ಇದೆ ಅದರಿಂದ ಒಳ್ಳೆ ಸ್ಟಿಕ್ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಇದು ಬೆಂಕಿಯಲ್ಲಿ ಹಾಕ್ತೇವಲ್ಲ ಅವಾಗ ಅದು ಆ ಸೈಡ್ ಈ ಸೈಡಿಗೆ ಬೇಯಿಸುವಾಗ ಈ ಮಸಾಲೆ ಹೊರಗೆ ಬರ್ತದೆ. ಇವಾಗ ಇದನ್ನು ಅದರ ಮುಚ್ಚಳವನ್ನೇ ನಾನು ಟೆಂಡರ್ ಕೊಕೊನೆಟ್ ರೆಡಿ ಇದೆ. ಈಗ ನಾನು ಒಲೆಯಲ್ಲಿ ಹಾಕ್ತೇನೆ ಬೆಂಕಿ. ಈ ತರ ಮಾಡಬೇಕು ನೋಡಿ, ಈ ನಾಲ್ಕು ಬದಿಯಿಂದ ಕೂಡ ಬೆಂಕಿ ಬರಬೇಕು, ಇಲ್ಲದ್ರಲ್ಲಿ ಬೇಯುವುದಿಲ್ಲ. ನಾನು ಇದರಲ್ಲಿ ಇಡ್ತೇನೆ. ಇದಕ್ಕೀಗ ಮೇಲಿಂದ ಇಲ್ಲಿ ಸೈಡಿಂದೆಲ್ಲ ಬೆಂಕಿ ಬರಬೇಕು. ಸಾಧಾರಣ ಒಂದು ಒಂದೂವರೆ ಗಂಟೆ ಕೂಡ ಇದೆಲ್ಲ ಕಪ್ಪಾಗುವ ತನಕ ಬೇಯಿಸ್ಬೇಕು. ಈ ಬೊಂಡ ಉಂಟಲ್ಲ ಹೊರಗಿನಿಂದ ಎಲ್ಲ ಕಪ್ಪಾಗಬೇಕು. ಸಾಧಾರಣ ಒಂದು ಗಂಟೆ ತಾಗ್ಬೋದು, ನೋಡುವ. ರೆಡಿ ಆಯಿತು. ಈಗ ಒಲೆಯಲ್ಲಿದೆ, ಬೆಂಕಿ ಎಲ್ಲ ಸರಿಯಾಗಿ ಬೆಂಕಿ ಮಾಡಿದ್ದೇವೆ. ಈಗ ಒಂದೂವರೆ ಗಂಟೆ ಆಯಿತು. ಒಂದು ಗಂಟೆಯಲ್ಲಿ ಆಗ್ತದೆ ಅಂತ ಎನಿಸಿದ್ದೆ, ಒಂದೂವರೆ ಗಂಟೆಯಲ್ಲಿ ಆಯಿತು. ನೋಡುವ ಯಾವ ರೀತಿ ಆಗಿದೆ ಅಂತ. ತೆಗೆಯಲಿಕ್ಕೆ ಭಾರಿ ಕಷ್ಟ ಉಂಟು. ಈಗ ಹೊರಗೆ ತೆಗೆದಾಯಿತು. ಬಿಸಿ ಉಂಟು ತುಂಬ, ಮುಟ್ಲಿಕ್ಕೆ ಆಗುದಿಲ್ಲ ಕೈಯಲ್ಲಿ. ಸ್ವಲ್ಪ ಇಡ್ತೇನೆ, ಸ್ವಲ್ಪ ತಣ್ಣಗಾಗಲಿ. ಇವಾಗ ಇದು ತಣ್ಣಗಾಯಿತು. ಈಗ ನಾನು ಓಪನ್ ಮಾಡ್ತೇನೆ. ಇದು ಸರಿ ತಣ್ಣಗಾಗಲಿಲ್ಲ, ಆದರೂ ಕೂಡ ವಾಹ್, ಭಾರಿ ಪರಿಮಳ ಬರ್ತಾ ಉಂಟು. ಒಳ್ಳೆ ಬೇಯ್ದಿದೆ. ಜರ ಬಾವೆ ಕೂಡ ಇದೆ ನೋಡಿ, ಒಳ್ಳೆ ಬೆಂದಿದೆ. ಫ್ಲೇವರ್ ಹಾ, ಭಾರಿ ಪರಿಮಳ ಉಂಟು.
ಖಾಲಿ ಆಯಿತು. ಇದರ ಒಳಗಿದ್ದ ಬಾಬೆ ಕೂಡ ಒಳ್ಳೆ ಬೆಂದಿದೆ. ಅಷ್ಟು ಪರಿಮಳ ಬರ್ತದೆ. ಸರಿ ಬ್ಯಾಟಿಂಗ್ ಮಾಡು. ನಮ್ಮ ಟೆಂಡರ್ ಕೊಕೊನಟ್ ಚಿಕನ್ ರೆಡಿಯಾಗಿದೆ. ಈ ಒಲೆಯಲ್ಲಿ ಮಾಡಿದ ಈ ಬೊಂಡ ಚಿಕನ್ ಉಂಟಲ್ಲ, ತುಂಬ ಪರಿಮಳ ಬರ್ತಾ ಉಂಟು, ಸಖತ್ತಾಗಿದೆ, ತುಂಬ ಟೇಸ್ಟ್ ಕೂಡ ಆಗಿರ್ಬೋದು. ಈಗ ಟೇಸ್ಟ್ ಮಾಡ್ತೇನೆ ನಾನು, ನೋಡುವ ಹೇಗೆ ಆಗಿದೆ ಅಂತ. ಫಸ್ಟಿಗೆ ಅಂತ ಹೇಳುದು ತುಂಬ ಸೂಪರ್ ಆಗಿದೆ. ಈ ಇದು ಬಾವೆ ಉಂಟಲ್ಲ ಅದರ ಫ್ಲೇವರ್ ಇದಕ್ಕೆ ಚಿಕನ್ಗೆ ತಾಗಿ ತುಂಬಾ ರುಚಿಯಾಗಿದೆ, ತುಂಬಾ ಟೇಸ್ಟ್ ಆಗಿದೆ, ತುಂಬಾ ಪರಿಮಳ ಕೂಡ ಬರ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ತುಂಬಾ ಸಖತ್ತಾಗಿದೆ. ಮತ್ತೆ ನನ್ನ ಈ ವಿಡಿಯೋ ನೀವು ಫುಲ್ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರು ಹೊಸಬ್ರು ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.